ಇಂದೇ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ನಮ್ಮ ಕ್ವಶನ್ ಏನಂದ್ರೆ, ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ದ ವರ್ಟಿಸಸ್ 2, -6, 5, 4 ಅಂಡ್ k, 4 ಈಸ್ 35 ಸ್ಕ್ವೇರ್ ಯೂನಿಟ್ಸ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸ್ಟ್ಯಾಂಡರ್ಡ್ ಫಾರ್ಮುಲಾ ನಮ್ಗೇನು ಗೊತ್ತಿದೆ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಗಿವನ್ ಬೈ ಹಾಫ್ ಆಫ್ ಮಾಡ್ ಆಫ್ ಡಿಟರ್ಮಿನೆಂಟ್ ಆಫ್ x1, x2, y1, x2, y2, x3, y3, 1. ಕರೆಕ್ಟ್ ಅಲ್ವಾ? ಸೊ ಇದೇ ಫಾರ್ಮುಲಲ್ಲಿ ನಾವು ಪಾಯಿಂಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಬರುತ್ತೆ, 35 = 2 - 6, 1, 5, 4, 1, k, 4, and 1. ಕರೆಕ್ಟ್ ಅಲ್ವಾ? ಸೊ ಸಾಲ್ವಿಂಗ್ ಏನು ಮಾಡುತ್ತೆ, 2 ಈ ಕಡೆ ಹೋದರೆ 70 = ಡಿಟರ್ಮಿನೆಂಟ್ ಮಾಡ್ ಆಫ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿದ್ರೆ ಏನಾಗುತ್ತೆ, 2 - 4 - 4 - -5 - 6 - 5 - k + 1 - 5, 4 - 20 - 4 k. ಕರೆಕ್ಟ್ ಅಲ್ವಾ? Therefore, 70 = mod of this term, 4 - 4 = 0, 0 × 2 = 0 ಆಗುತ್ತೆ, ಇದು 0 ಆಗುತ್ತೆ. -(-) +6, 5 = 30. 6 - -k - 6 k + 20 - 4 k. ಕರೆಕ್ಟ್ ಅಲ್ವಾ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 70 = mod of 50 - 10 k. ಕರೆಕ್ಟ್ ಅಲ್ವಾ? ಈಗ ಸಿನ್ಸ್ ಮಾಡ್ ಇದೆ, ಮಾಡ್ನ ತೆಗೆದ್ರೆ ಏನಾಗುತ್ತೆ, ದೇರ್ ಆರ್ 2 ಪಾಸಿಬಿಲಿಟೀಸ್. 70 = ±50 - 10 k. ಕರೆಕ್ಟ್ ಅಲ್ವಾ? ದೇರ್ ಫೋರ್ ಎರಡು ಕೇಸಸ್ ಬರುತ್ತೆ. ಒಂದು, 70 = +50 - 10 k. ಸೆಕೆಂಡ್ ಕೇಸ್ ಏನು, 70 = -50 + 10 k. ಕರೆಕ್ಟ್ ಅಲ್ವಾ? ದೇರ್ ಫೋರ್ ಸಿಂಪ್ಲಿಫೈಯಿಂಗ್ ನಮ್ಗೇನು ಬರುತ್ತೆ, +50 = 20 = -10 k. ದೇರ್ ಫೋರ್ k = -2 ಅಂತ ಬರುತ್ತೆ. ಸೆಕೆಂಡ್ ಏನು ಬರುತ್ತೆ, 70 ಈ ಕಡೆ ಹೋದರೆ +50, ದೇರ್ ಫೋರ್ ಟೋಟಲ್ ಇಸ್ 120. 120 = 10 k, ಆರ್ k = 12. ದೇರ್ ಫೋರ್ ದೀಸ್ ಆರ್ ಅವರ್ ವ್ಯಾಲ್ಯೂಸ್ ಫಾರ್ k.